ಇವನಿಗ ಕ್ಯಾನ್ಸರ್ ಇದು ಬಹಳ ಹೆಚ್ಚಿನ ರೀತಿಯಲ್ಲಿ ಇದು ವ್ಯಾಪಿಸ್ತಾ ಇದೆ. ಅದು ಕೋಲಾರ ನಗರ ಇರ್ಬೋದು, ಸುತ್ತಮುತ್ತಲಿನ ಹಳ್ಳಿಗಳು ಇರ್ಬೋದು, ಅಥವಾ ಪಕ್ಕದ ರಾಜ್ಯದ ಕೆಲವು ಪ್ರದೇಶಗಳಿರ್ಬೋದು. ಈಗಾಗಲೇ ನಮ್ಮಲ್ಲಿ 100ಕ್ಕಿಂತ ಹೆಚ್ಚು ಹೊರರೋಗಿಗಳು ಇಲ್ಲಿ ಪ್ರತಿದಿನ ಬರ್ತಾ ಇದೆ. ಇದನ್ನು ಗಮನಿಸಿ ಒಂದು ಹಿರಿಯರ್ ಆಗಿಲೇಟರ್ ಹಾಕ್ಬೇಕು ಅಂತೇಳಿ ಕಳೆದ 2 ವರ್ಷಗಳಿಂದ ನಾವು ಪ್ರಯತ್ನ ಬೀಳ್ತಾ ಇದ್ದೇವೆ. ಲೀನಿಯರ್ ಆಕ್ಸಿಲೇಟರ್ ಅಂತಾರೆ ಕನ್ನಡದಲ್ಲಿ, ಏನ್ ಹೇಳ್ತಾರೆ, ಕ್ಯಾನ್ಸರ್ ರೇಡಿಯೇಷನ್ ಥೆರಪಿ ಅಂತೇಳಿ. ಅದು ಬೆಂಗಳೂರಲ್ಲಿದೆ, ಇದು ಬಿಟ್ಟರೆ ತಿರುಪತಿಯಲ್ಲಿ ಇರ್ಬೋದು ಅನ್ಕೋತೀನಿ, ಇನ್ನು ಮಧ್ಯದಲ್ಲಿ ಎಲ್ಲೂ ಇಲ್ಲ. ಸೊ ಇಲ್ಲಿನ ರೋಗಿಗಳಿಗೆ ಇದು ಅನುಕೂಲ ಆಗಲಿ ಅಂತೇಳಿ ಸುಮಾರು 15 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದು. ಈಗಾಗಲೇ ಅದಕ್ಕೆ ಬೇಕಾಗಿರ್ತಕ್ಕಂಥ ಉಪಕರಣಗಳ ನಾವು ಒದಗಿಸುವಂಥ ಒಂದು ಸಂಸ್ಥೆಗಳ ಜೊತೆಯಲ್ಲಿ ನಾವು ಎಮೋಯು ಮಾಡ್ಕೊಂಡಿದ್ದೀವಿ, ಎಲ್ಲ ಮಾಡ್ಕೊಂಡಿದ್ದೀವಿ. ಒಂದು ದೊಡ್ಡ ಒಂದು ಬಂಕರನ್ನು ಇಲ್ಲಿ ಕಟ್ಟಬೇಕಾ ಇದ್ದೀವಿ, ಕಟ್ಟೋದಕ್ಕೆ ಪ್ರಯತ್ನ ಬೀಳ್ತಾ ಇದ್ದೀವಿ. ಅದು ರೇಡಿಯೇಷನ್ ಆಗದ ರೀತಿಯಲ್ಲಿ ಅದಕ್ಕೆ ಆದಂಥ ಒಂದು ನಾರಂಭಿಸಿದೆ, ಆ ಲೆಕ್ಕದಲ್ಲಿ ಕಟ್ಟಬೇಕು. ಇದಕ್ಕೆ ನಮಗೆ ಇಲ್ಲಿರ್ತಕ್ಕಂಥ ನಗರಸಭೆಯ ಪರ್ಮಿಷನ್ ಬೇಕು, ಆದರೆ ಅವ್ರು ಕೊಡ್ತಾ ಇಲ್ಲ. ಒಂದು ರಾಜ್ಯ ಸರ್ಕಾರ ಮಾಡಿಕೊಂಡಿರೋ ಕತೆ ಕೆಲಸವನ್ನು ನಾವು ಮಾಡಲಿಕ್ಕೆ ಹೊರಟರೂ ಕೂಡ ಇಲ್ಲಿನ ಒಂದು ಜಿಲ್ಲಾಡಳಿತ ನಮ್ಗೆ ಸ್ಪಂದಿಸ್ತಾ ಇಲ್ಲ. ಸಾಕಷ್ಟು ಬಾರಿ ನಾವು ಅವ್ರಿಗೆ ಅರ್ಜಿಗಳನ್ನು ಕೊಟ್ಟಿದ್ದೇವೆ, ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೇವೆ, ಜಿಲ್ಲಾ ಹೆಲ್ತ್ ಆಫೀಸರ್ಗಳಿಗೆ ಕೊಟ್ಟಿದ್ದೇವೆ, ನಗರಸಭೆಗೂ ಕೊಟ್ಟಿದ್ದೇವೆ, ಆದರೂ ಕೂಡ ಆಗಲಿಲ್ಲ. ಕೊನೆ ಹೈಕೋರ್ಟ್ ಕೂಡ ಈಗ ಈ ವಿಚಾರವಾಗಿ ಹೋಗಿದೆ. ಯಾರು ಅಲ್ಲ, ನಾನು ಹೇಳೋದು ಅಲ್ಲಿವರೆಗೂ ಹೋಗ್ಬೇಕಾ, ಈ ಜನ ಉಪಯೋಗ ಉಪಯೋಗಿ ಕೆಲಸ ಮಾಡ್ಲಿಕ್ಕಿಲ್ಲಿ ಮುಖ್ಯಮಂತ್ರಿಗಳವರೆಗೂ ಏನಕ್ಕೆ ಹೋಗುವಂತ ಅವಶ್ಯಕತೆ ಇದೆ? ಯಾಕೆ ಅವರು ನಮ್ಗೆ ತೊಂದರೆ ಕೊಡ್ತಾ ಇದಾರೆ? ಟ್ಯಾಕ್ಸ್ ಟ್ಯಾಕ್ಸ್ ಕೊಟ್ಟಿರೋ ದಾಖಲೆ ಬೇಕಂದ್ರೆ ನಿಮ್ಗೆ ಕೊಡ್ತೇವೆ, ಎಷ್ಟೆಷ್ಟು ಕಟ್ಟಿದ್ದೀವಿ ಅಂತ. ಅದು ಕೂಡ ಇವತ್ತು ಉಚ್ಚ ನ್ಯಾಯಾಲಯದಲ್ಲಿದೆ. ಯಾವುದೇ ಒಂದು ಕೇಸ್ ಉಚ್ಚ ನ್ಯಾಯಾಲಯದಲ್ಲಿ ಇದ್ದಾಗ ಅದಕ್ಕೆ ವಿರುದ್ಧವಾಗಿ ಹೋಗ್ಲಿಕ್ಕೆ ಆಗಲ್ಲ. ನಾವು ಕೂಡ ಈಗ ಭದ್ರಾಗಿದ್ದೇವೆ, ಉಚ್ಚ ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಬರ್ತದೋ ಅದಕ್ಕೆ ಭದ್ರಾಗಿದ್ದೇವೆ. ಅಲ್ಲೂ 2-3 ಸಾರಿ ನಮಗೆ ಸಂಬಳ ಕೊಡೋಕ್ಕೆ ಕಾಸಿಲ್ಲ, ದಯಮಾಡಿ ಏನೋ ಅಷ್ಟು ಕೊಟ್ಟಿದ್ದೇವೆ, ಅದಕ್ಕೆ ದಾಖಲೆ ಇದೆ, ಎಷ್ಟು ಕೊಟ್ಟಿದ್ದೇವೆ ಅಂತೇಳಿ. ಎತ್ತಕ್ಕೆ ಜನ ಬಂದು ಎಮ್ಮೆ ಬರ ಆಗಿದ್ರು ಅನ್ನೋ ಲೆಕ್ಕಕ್ಕೆ ಇದಾಗ್ಬಿಟ್ರೆ ಇದ್ರ ಉಪಯೋಗ ಬರೀ ಇಲ್ಲಿರೋ ಸಂಸ್ಥೆಯವ್ರಿಗಲ್ಲ. ಅದರಿಂದ ದಯಮಾಡಿ ಇದಕ್ಕೆ ತಮ್ಮ ಒಂದು ಸಹಕಾರ ನಮ್ಗೆ ಬೇಕಾಗಿದೆ.